ಸಿದ್ದರಾಮಯ್ಯ ಹಾದಿ ಹಿಡಿದಿದ್ದೇಕೆ ಪ್ರಧಾನಿ ಮೋದಿ? ಆ ಭಯಕ್ಕೆ ಕೊನೆಗೂ ಮೋದಿಗೆ ಬಸವಣ್ಣ ನೆನಪಾದ್ರ? 2013ರಲ್ಲಿ ಸಿದ್ದು ಮಾಡಿದ್ದನ್ನೇ ಮೋದಿ ಮಾಡ್ತಿದ್ದಾರ? ಸಾಕ್ಷಿ 1, ಸಾಕ್ಷಿ 2, ಸಾಕ್ಷಿ 3, ಸಾಕ್ಷಿ 4. ಒಂದಲ್ಲ, ಎರಡಲ್ಲ, 4 ಸಾಕ್ಷಿಗಳಿವೆ ನೋಡಿ. ಇದು ಫೇಕು ಅಂತ ಪುಂಗೋ ಮುಂಚೆ ಇನ್ನೊಂದು ಸಲ ಸಾಕ್ಷಿಗಳನ್ನ ನೋಡಿಬಿಡಿ. ದೆಹಲಿಯ ದೊರೆ ಮೋದಿ ಸಹ ಸಿದ್ದರಾಮಯ್ಯ ಹಾದಿ ಹಿಡಿದ್ರ. 2024ರ ಭಯಕ್ಕೆ ಬಿದ್ದು ಕೊನೆಗೂ ಬಸವಣ್ಣನನ್ನ ನೆನಪಿಸಿಕೊಂಡ್ರ ಮೋದಿ. 2013ರಲ್ಲಿ ಸಿದ್ದು ಮಾಡಿದ್ದನ್ನೇ ಮೋದಿಯೂ ಫಾಲೋ ಮಾಡ್ತಿದ್ದಾರ. 2023ಕ್ಕೆ ರಾಜ್ಯ ಗೆಲ್ಲೋದಕ್ಕೆ ಮೋದಿ ಅಹಿಂದ ಮೊರೆ ಹೋಗಿದ್ದಾರ. ಅಷ್ಟಕ್ಕೂ ಏನಿದು ಮೋದಿಯ ಸಿದ್ದು ಮಾರ್ಗ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಅಹಿಂದ ರಾಮಯ್ಯ ಆಗೋಕೆ ಹೊರಟ್ರ ಅಹಿಂದೇಂದ್ರ? ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಇದೊಂದು ವರದಿಯನ್ನ ಸೂಕ್ಷ್ಮವಾಗಿ ನೋಡಿ. ಕೇಂದ್ರ ಸಂಪುಟ ಪುನರ್ರಚನೆ ಮಾಡಿರೋ ಮೋದಿ 35 ಮಂತ್ರಿಗಳಲ್ಲಿ 27 ಮಂದಿ ಹಿಂದುಳಿದ ಸಮುದಾಯಕ್ಕೆ ಸೇರಿದ ನಾಯಕರನ್ನೇ ಆರಿಸಿಕೊಂಡಿದ್ದಾರೆ. ಪರಿಶಿಷ್ಟ ಜಾತಿಗೆ ಸೇರಿದ 12 ಮಂದಿಯನ್ನ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ 8 ಮಂದಿಯನ್ನ ಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ 11 ಮಹಿಳಾ ಮಣಿಗಳನ್ನ ಸಚಿವರನ್ನಾಗಿಸಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಅವರ 2013ರ ಸಂಪುಟವನ್ನ ನೆನಪಿಸುವಂತ ಕಾರ್ಯವನ್ನ ಪ್ರಧಾನಿ ಮೋದಿ ಮಾಡಿದ್ದಾರೆ. ಆದರೆ ಅಹಿಂದ ರಾಮಯ್ಯನಂತೆ ಮೋದಿ ಅಹಿಂದೇಂದ್ರ ಆಗೋದಕ್ಕೆ ಸಾಧ್ಯವಿಲ್ಲ, ಜಸ್ಟ್ ಹಿಂದೇಂದ್ರ ಆಗೋದಷ್ಟೇ. ಬಿಜೆಪಿ ಸರ್ಕಾರ ಹೇಳಿ ಕೇಳಿ ಅಲ್ಪಸಂಖ್ಯಾತರ ಬಗ್ಗೆ ತುಸು ಅನುಮಾನದಿಂದಲೇ ನೋಡುತ್ತದೆ. ಅಲ್ಪಸಂಖ್ಯಾತರೂ ಸಹ ಬಿಜೆಪಿಯನ್ನ ಎಂದೆಂದಿಗೂ ನಂಬೋದೇ ಇಲ್ಲ. ತಮ್ಮ ನಾಯಕರನ್ನ ಬಿಟ್ಟು ಸಿದ್ದರಾಮಯ್ಯನೇ ನಮ್ಮ ಟಿಪ್ಪು ರಾಮಯ್ಯ ಅನ್ನೋ ಮುಸಲ್ಮಾನರ ಬಹುದೊಡ್ಡ ಗುಣ ಮೋದಿಯತ್ತ ಎಂದೆಂದಿಗೂ ತಿರುಗೋದೇ ಇಲ್ಲ ಬಿಡಿ. ಪ್ರಧಾನಿ ಮೋದಿ ಏಕಾಏಕಿ ಸಿದ್ದರಾಮಯ್ಯ ಹಾದಿ ಹಿಡಿದಿದ್ದೇಕೆ ನೋಡಿ. ಇದು 2013ರಲ್ಲಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದ ಜಾತಿವಾರು ಪ್ರಾತಿನಿಧ್ಯ ನೋಡಿ. ರಾಜ್ಯದ ಬಹುಪಾಲು ಸಮುದಾಯದ ನಾಯಕರನ್ನ ಮಂತ್ರಿಗಳನ್ನಾಗಿ ಮಾಡಿದ ಕೀರ್ತಿ ಸಿದ್ದರಾಮಯ್ಯ ಅವರಿಗಷ್ಟೇ ಸಲ್ಲುತ್ತದೆ. ಆದರೆ 2018ರಲ್ಲಿ ಕುಮಾರಸ್ವಾಮಿ, 2019ರಲ್ಲಿ ಯಡಿಯೂರಪ್ಪ ಅವರ ಸಂಪುಟಗಳನ್ನು ನೋಡಿದ್ರೆ ಬರೀ ತಮ್ಮ ಸಮುದಾಯದ ನಾಯಕರಿಗಷ್ಟೇ ಮಣೆ ಹಾಕಿದ್ದನ್ನು ನೋಡಬಹುದು. ಹಾಗೆ ನೋಡಿದರೆ 2013ರಲ್ಲಿ ಖುದ್ದು ಸಿದ್ದರಾಮಯ್ಯ ಒಬ್ಬರನ್ನು ಬಿಟ್ಟರೆ ಮತ್ತೊಬ್ಬ ಕುರುಬ ನಾಯಕ 4 ವರ್ಷಗಳ ಕಾಲ ಮಂತ್ರಿ ಆಗಲೇ ಇಲ್ಲ. ಇನ್ನೇನು ಚುನಾವಣೆಗೆ ಪಕ್ಷ ಸಜ್ಜಾಗಬೇಕು ಅನ್ನೋ ಹೊತ್ತಿಗೆ HM ರೇವಣ್ಣ ಅವರನ್ನು 1 ವರ್ಷ ಕಾಲ ಮಾತ್ರ ಮಂತ್ರಿಯನ್ನಾಗಿ ಮಾಡಿದ್ರು ಸಿದ್ದರಾಮಯ್ಯ. ಇಂಥ ಜಾತ್ಯತೀತ ಗುಣ ಮೋದಿಯವರಲ್ಲಿ ಏಕಾಏಕಿ ಕಂಡಿದ್ದೇಕೆ? ಸಿದ್ದರಾಮಯ್ಯನ ಹಾದಿಯನ್ನ ಮೋದಿ ಹಿಡಿದಿದ್ದೇಕೆ ಅಂತ ನೋಡಿದರೆ ಪಂಚರಾಜ್ಯ ಚುನಾವಣೆಗಳು ದಿಗ್ಗನೆದ್ದು ನಿಲ್ಲುತ್ತವೆ. 2023ರ ಚುನಾವಣೆಗಾಗಿ ಬಸವಣ್ಣನನ್ನ ನೆನಪಿಸಿಕೊಂಡ್ರ ಮೋದಿ. May 13, 2013ರಂದು ಬಸವ ಜಯಂತಿಯ ದಿನವೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಸಿದ್ದರಾಮಯ್ಯ. ರಾಜ್ಯದ ಪ್ರತಿ ಸರ್ಕಾರಿ ಕಚೇರಿಯಲ್ಲೂ ಬಸವಣ್ಣನ ಫೋಟೋ ಹಾಕಿಸಿದ್ದು ಸಿದ್ದರಾಮಯ್ಯ. ಪ್ರತಿ ವರ್ಷ ಸರ್ಕಾರವೇ ಬಸವ ಜಯಂತಿ ಆಚರಿಸುವಂತೆ ಕಟ್ಟಪ್ಪಣೆ ಮಾಡಿದ್ದು ಸಿದ್ದರಾಮಯ್ಯ. ಬಸವೇಶ್ವರರ ದಾಸೋಹ ತತ್ವವನ್ನ ಎದೆಯಲ್ಲಿಟ್ಟುಕೊಂಡು ಅನ್ನಭಾಗ್ಯ ಜಾರಿಗೆ ತಂದಿದ್ದು ಸಿದ್ದರಾಮಯ್ಯ. ಎಲ್ಲ ಸಮುದಾಯಕ್ಕೂ ಅಧಿಕಾರ ಹಂಚಿ ಅನುಭವ ಮಂಟಪದಂತಹ ಸಂಪುಟ ರಚಿಸಿದ್ದು ಇದೇ ಸಿದ್ದರಾಮಯ್ಯ. ಇಂಥ ಸಿದ್ದರಾಮಯ್ಯ ಮಾಡದ ತಪ್ಪಿಗೆ ಲಿಂಗಾಯತ ವಿರೋಧಿ ಅನ್ನೋ ಅಣೆಪಟ್ಟಿಯನ್ನ ಮೇಲ್ಜಾತಿ ಮಾಧ್ಯಮಗಳು ಕಟ್ಟಿಬಿಟ್ಟವು. ನಿಜಕ್ಕೂ ಈ ನಾಡಿನ ನಾಯಕರ ಪೈಕಿ ಅಸಲಿ ಬಸವ ಪ್ರೇಮಿ, ಅಸಲಿ ಬಸವ ತತ್ವ ಪಾಲಿಸೋ ನಾಯಕ ಯಾರಾದರೂ ಇದ್ರೆ ಅದು ಕೇವಲ ಸಿದ್ದರಾಮಯ್ಯ ಮಾತ್ರ. ಇಂಥ ಸಿದ್ದರಾಮಯ್ಯ ಹುಡುಕಿಕೊಂಡ ಬಸವಣ್ಣನ ಹಾದಿಯನ್ನ, ಬಸವ ಸಿದ್ಧಾಂತವನ್ನ ಮೋದಿ ಇದೀಗ ನೆನಪಿಸಿಕೊಳ್ಳೋದಕ್ಕೆ ಕಾರಣ 2023ರ ರಾಜ್ಯ ವಿಧಾನಸಭಾ ಚುನಾವಣೆ. 2023ರಲ್ಲಿ ಮತ್ತೊಮ್ಮೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರೋಕೆ ಬಸವಣ್ಣನನ್ನ ನೆನಪಿಸಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ. 2024ಕ್ಕೆ ಮತ್ತೊಮ್ಮೆ PM ಆಗಲು ಸಿದ್ದು ಹಾದಿ ಹಿಡಿದ ಮೋದಿ. ಹೌದು,
ಇಡೀ ದೇಶದಲ್ಲಿ ಬರೀ ಮೇಲ್ಜಾತಿ ಜನರನ್ನೇ ನೆಚ್ಚಿಕೊಂಡು ಒಂದೇ ಒಂದು ಕ್ಷೇತ್ರವನ್ನು ಗೆಲ್ಲೋದಕ್ಕಾಗೋದಿಲ್ಲ. ರಾಜ್ಯದಲ್ಲೂ ಅಷ್ಟೇ, 224 ಕ್ಷೇತ್ರಗಳ ಪೈಕಿ ಬರೀ ಲಿಂಗಾಯತರನ್ನ ಒಕ್ಕಲಿಗರನ್ನಷ್ಟೇ ನೆಚ್ಚಿಕೊಂಡು ಒಂದೇ ಒಂದು ಸ್ಥಾನವನ್ನ ಗೆಲ್ತೀನಿ ಅನ್ನೋದು ಮೂರ್ಖತನದ ಮಾತಾಗುತ್ತದೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅನ್ನೋ ಅಹಿಂದ ಮಂದಿಯ ಆಶೀರ್ವಾದ ಇದ್ದರಷ್ಟೇ ಅಲ್ಲಿ PM ಸ್ಥಾನ, ಇಲ್ಲಿ CM ಸ್ಥಾನ ಸಿಗೋದು. ಇಲ್ಲದಿದ್ರೆ ಲಬೋ ಲಬೋ ಬಾಯಿ ಬಡಿದುಕೊಂಡ್ರೂ ಸಹ ಅಧಿಕಾರ ಸಿಗೋದಿಲ್ಲ. 2024ಕ್ಕೆ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗುವ ಕಾರಣಕ್ಕಾಗಿಯೇ ಮೋದಿ ಸಿದ್ದರಾಮಯ್ಯ ಅವರ ಅಹಿಂದ ಮಾರ್ಗವನ್ನ ಹಿಡಿದಿದ್ದಾರೆ ಎನ್ನಲಾಗುತ್ತಿದೆ. 25 ಸಂಸದರನ್ನ ಗೆಲ್ಲಿಸಿದ್ದ ಕರ್ನಾಟಕದ ಋಣ ತೀರಿಸೋದಕ್ಕೆ ಬ್ರಾಹ್ಮಣ, ಲಿಂಗಾಯತ, ಒಕ್ಕಲಿಗ ಹಾಗೂ ದಲಿತ ಸೂತ್ರದಡಿ ರಾಜೀವ್ ಚಂದ್ರಶೇಖರ್, ಭಗವಂತ್ ಖೂಬಾ, ಶೋಭಾ ಕರಂದ್ಲಾಜೆ ಹಾಗೂ ನಾರಾಯಣ ಸ್ವಾಮಿ ಅವರನ್ನ ಮಂತ್ರಿಗಳನ್ನಾಗಿಸಿದ್ದಾರೆ ಮೋದಿ. ನೀವೇ ಹೇಳಿ, ಅಸಲಿ ಅಹಿಂದ ನಾಯಕ ಸಿದ್ದರಾಮಯ್ಯನೋ ನರೇಂದ್ರ ಮೋದಿಯೋ? 2 ವರ್ಷಕ್ಕೂ ಮುಂಚೆ ಮಾಡಿದ ಈ ಪ್ಲಾನ್ 2023 ಹಾಗೂ 2024ಕ್ಕೆ ಮೋದಿಗೆ ವರವಾಗುತ್ತೋ ಶಾಪವಾಗುತ್ತೋ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.